ಅಜ್ಜಪುರ ಠಾಣಾ ವ್ಯಾಪ್ತಿಯಲ್ಲಾಗ್ಲಿ ಗಣೇಶ ಹಬ್ಬವನ್ನ ಮಾಡೋದ್ರ ಬಗ್ಗೆ ನಮ್ಮ ಸಂಪೂರ್ಣವಾದಂತ ಸಹಮತ ಇದೆ. ಆದರೆ ಗಣೇಶ ಹಬ್ಬ ಮಾಡೋದ್ರ ನೆಪದಲ್ಲಿ ಯಾರಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಕಾಸನ್ನ ಕೊಡಬೇಕು ಅಂತ ಹೇಳಿ, ಯಾರಾದ್ರೂ ಇಷ್ಟೇ ಕಾಸು ಕೊಡಬೇಕು ಅಂತ ಹೇಳಿ ಒತ್ತಡ ಹಾಕಿದ್ರೆ, ಯಾರಿಗಾದ್ರೂ ಜೋರ್ ಮಾಡಿದ್ರೆ, ಧಮಕಿ ಹಾಕಿದ್ರೆ, ಒತ್ತಾಯ ಮಾಡಿದ್ರೆ, ಅದ್ರ ಬಗ್ಗೆ ನಮಗೆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಸಹ ಕಂಪ್ಲೇಂಟ್ ಕಳಿಸಬಹುದು. ಆ ವಾಟ್ಸ್ಆಪ್ ನಂಬರ್ ನಾವು ಫೇಸ್ಬುಕ್ ಗಳಲ್ಲಿ ಹಾಕ್ತೀವಿ, ಅಥವಾ ನನ್ನ ನಂಬರ್ ಆಗಲಿ ಅಥವಾ ಸಬ್ ಇನ್ಸ್ಪೆಕ್ಟರ್ ನಂಬರ್ ಆಗಲಿ ನೀವು ವಿಡಿಯೋ ಮಾಡಿ ಕಳಿಸಬಹುದು. ಅಂತವ್ರು ಯಾರಾದ್ರೂ ಮಾಡಿದ್ದಾರೆ ಅಂತ ಗೊತ್ತಾದ್ರೆ, ಬೇರೆಯವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೂ ನಾವು ನಮ್ಮ ಬೀಟ್ ಪೊಲೀಸರ ಮುಖಾಂತರ ಸುಮೋಟೋ ಕಂಪ್ಲೇಂಟ್ ತಗೊಂಡು ಅದು ನಿಜ ಆಗಿತ್ತು ಅಂದ್ರೆ ಅಂತವ್ರ ಮೇಲೆ ಎಕ್ಸ್ಟ್ರಾಕ್ಷನ್ ಗೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಯಾರ ಹತ್ರ ಒತ್ತಾಯ ಪೂರ್ವಕವಾಗಿ ಕಾಸು ವಸೂಲಿ ಮಾಡಿರ್ತಾರೆ ಅಂತವ್ರನ್ನ ಅರೆಸ್ಟ್ ಮಾಡ್ತೀವಿ, ಅಂತವ್ರ ಮೇಲೆ ರೌಡಿ ಶೀಟ್ ಮಾಡ್ತೀವಿ, ಇದು ಕಡ್ಡಾಯ. ಆದ್ರಿಂದ ಈ ಗಣೇಶ ಹಬ್ಬ ಮುಗಿದೊಳಗಡೆ ಯಾರ ಮೇಲೂ ಇಂಥ ಕೇಸ್ ರಿಜಿಸ್ಟರ್ ಆಗಬಾರದು ಅನ್ನೋದು ನನ್ನ ಆಸೆ. ಯಾರ ಮೇಲೆ ಕೇಸ್ ರಿಜಿಸ್ಟರ್ ಆಗಬಾರದು ನನ್ನ ಆಸೆ ಅಂದ್ರೆ, ಯಾವನು ಡಿಮಾಂಡ್ ಮಾಡ್ಕೊಡ್ತೀನಿ ಅಂತ ಅಷ್ಟೇ. 50 ರೂಪಾಯಿ ಕೆಪಾಸಿಟಿ ಗಣೇಶ ಇದೆ, 50 ರೂಪಾಯಿನೇ ಮಾಡಿ. ಯಾವ ಗಣೇಶನು ನನಗೆ ಇಷ್ಟೊಂದು 1,000 ರೂಪಾಯಿ ಇಷ್ಟು ದೊಡ್ಡದನ್ನು ನನಗೆ ಮಾಡಬೇಕು ಅಂತ ಯಾವ ಗಣೇಶನು ಕೇಳಿದೆ? ಓಕೆ.